गुलबर्गा जिले के शहाबाद टाउन में गिरीश कमनूर के कत्ल का एक एक्यूज विजय हल्ली ने पीएसआई सुरवना मैडम के ऊपर तेज धारी हथियार से जानलेवा हमला किया और पुलिस की हिरासत से फरार होने की कोशिश की। तभी चितापुर के सर्कल इंस्पेक्टर प्रकाश यतनूर ने फायरिंग की और उसकी वजह से विजय हल्ली के पैर में दो बुलेट्स जाके लगी। विजय हल्ली को जिम्स हॉस्पिटल में एडमिट किया गया है और पीएसआई सुरवना मैडम को बसवेश्वर हॉस्पिटल में एडमिट किया गया है। सुपरिटेंडेंट ऑफ पुलिस मिसेस ईशा पंत मैडम ने बसवेश्वर हॉस्पिटल पहुंचकर पीएसआई सुरवना मैडम को देखा और डॉक्टर्स की टीम से भी बात की और जिम्स हॉस्पिटल को पहुंचकर कत्ल के एक्यूज विजय हल्ली को भी देखा। शहाबाद पुलिस स्टेशन में केस को दर्ज कर लिया गया है। मजीद जानकारी के लिए आइए देखते हैं ये रिपोर्ट। जुलाई 12 तारीख शहबाद अली कोले प्रकरण रजिस्टर आयु अदर माजी टीएमसी शहबाद टीएमसी प्रेसिडेंट प्रेजेंट टीएमसी प्रेसिडेंट हस्बैंड गिरीश कंबानूर अंतर मर्डर आयु शहबाद रेलवे स्टेशन मुंदे ब्रॉड डे लाइट मर्डर आयु ಆವಾಗಿಂದ ನಮ್ಮ ನಾವು ಮೂರು ನಾಲ್ಕು ಟೀಮ್ಸ್ ಮಾಡಿ ಎಲ್ಲ ಕಡೆ ಅವರ ಎಲ್ಲ ಅಕ್ಯೂಸ್ಡ್ ಅವರಿಗೆ ಅದು ಫೈಂಡ್ ಔಟ್ ಮಾಡೋಕ್ಕೆ ನಾವು ಟೀಮ್ಸ್ ಕಳಿಸಿದ್ದೀವಿ. ಮಾಹಿತಿ ಆಧಾರದ ಮೇಲೆ ನಿನ್ನೆ ಎ ಒನ್ ಅಕ್ಯೂಸ್ ವಿಜಯ ಹಳ್ಳಿ ಅವನು ನಮಗೆ ಸಿಕ್ಕಿದ. ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ಬಂದು ಚಿತ್ತಾಪುರ್ ಸಿ ಪಿ ಐ ಅವರು ಈ ಕೇಸಲ್ಲಿ ಐಒ ಇದ್ದಾರೆ ಅವರು ಅರೆಸ್ಟ್ ಮಾಡಿದರು. ಇವತ್ತು ಬೆಳಿಗ್ಗೆ ಅವನಿಗೆ ಒಂದು ಶಹಾಬಾದ್ ರೋಡಲ್ಲಿ ಅವನು ಒಂದು ವೆಪನ್ ಕೊಲೆ ಪ್ರಕರಣದಲ್ಲಿ ಯೂಸ್ ಮಾಡಿರುವ ವೆಪನನ್ನು ಸೀಸ್ ಮಾಡೋಕ್ಕೆ ಪಂಚಮ ಮಾಡೋಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಹೋಗಿ ಅವನು ನಮ್ಮ ಪಿ ಎಸ್ ಐ ಸುವರ್ಣ ಶಹಾಬಾದ್ ಪಿ ಎಸ್ ಐ ಇದ್ದಾರೆ ಅವರ ಮೇಲೆ ಹಲ್ಲೆ ಮಾಡಿದ್ರು. ಅವರಿಗೆ ಒಂದು ಮಚ್ಚಿಂದ ಅದು ಸೀಸ್ ಮಾಡ್ತಾ ಇರುವ ಮಚ್ಚಿಂದ ಇಲ್ಲಿ ಅಟ್ಯಾಕ್ ಮಾಡಿದ. ಆವಾಗ ನಮ್ಮ ಸಿ ಪಿ ಐ ಚಿತ್ತಾಪುರ್ ಪ್ರಕಾಶ್ ಅವರು ಫಸ್ಟ್ ಏರ್ ಫೈರ್ ಮಾಡಿದ್ರು. ಅವರಿಗೆ ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅವರು ಕೇಳಲಿಲ್ಲ. ಅವನು ಒಬ್ಬ ದೊಡ್ಡ ಇದು ಅಪರಾಧಿ ಅವನು ಅವನು ಕೇಳಲಿಲ್ಲ ನಮ್ಮ ಮಾತು. ಅವನು ಎಸ್ಕೇಪ್ ಮಾಡೋಕ್ಕೆ ಟ್ರೈ ಮಾಡಿದ ಮತ್ತೊಮ್ಮೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ. ಆವಾಗ ಸೆಲ್ಫ್ ಡಿಫೆನ್ಸ್ ಮತ್ತು ಅವರ ಸಿಬ್ಬಂದಿ ಅವರ ಡಿಫೆನ್ಸ್ಗೋಸ್ಕರ ಅವರು ರೈಟ್ ಲೆಗಲ್ಲಿ ಕನಿಷ್ಠ ಬಲ ಉಪಯೋಗಿಸಿ ಮತ್ತು ಮಿನಿಮಮ್ ಡ್ಯಾಮೇಜ್ ಮಾಡೋಕ್ಕೆ ಕಾಲ್ ಮೇಲೆ ಫೈರ್ ಮಾಡಿದ್ದಾರೆ. ಎಕ್ಸೆಪ್ಟ್ ಮಾಡಬೇಕು ಆ ಥರ ಅಂದು ಎಲ್ರಿಗೂ ಗೊತ್ತಾಗಲಿ ನಾನೇ ಮಾಡಿದ್ದೀನಿ. ಸೊ ಆ ಥರ ಅವನು ಈ ಥರ ಅವನು ಅಪರಾಧಿ ಆಗಿದ್ದಾನೆ. ಈಗ ಪೊಲೀಸ್ದು ಕೂಡ ಪೊಲೀಸ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ. ಸುವರ್ಣ ಮೇಲೆ ಹಲ್ಲೆ ಆಗಿದೆ. ಈಗ ನಮ್ಮ ಪಿ ಎಸ್ ಐ ಕೂಡ ಐ ಸಿಯಲ್ಲಿ ಇದ್ದಾರೆ. ಬಸವೇಶ್ವರ ಹಾಸ್ಪಿಟ್ಲಲ್ಲಿ ಐ ಸಿಯಲ್ಲಿ ಇದ್ದಾರೆ. ಸ್ವಲ್ಪ ಅವರ ಆರೋಗ್ಯ ಸರಿ ಇಲ್ಲ ಬಟ್ ಔಟ್ ಆಫ್ ಡೇಂಜರ್ ಸದ್ಯಕ್ಕೆ. ಬಟ್ ನೋಡಬೇಕು ಸಿಕ್ಕಿದೆ ಅರೌಂಡ್ 7:55 ಆ ಟೈಮ್ಗೆ ಆಗಿದೆ. ಆಮೇಲೆ ಇಲ್ಲಿ ತನಕ ಟೋಟಲ್ 6 ಕೇಸ್ ರಿಜಿಸ್ಟರ್ ಆಗಿದ್ದಾರೆ. ಅದರಲ್ಲಿ 2 302 ಈಗ ಗಿರೀಶ್ ಅವರಿಗೆ ಅವರ ಮರ್ಡರ್ ಮಾಡಿದ್ದಾರೆ. ಒಂದು ಬರ್ಬರ್ ಆಗಿ ಅಂದರೆ ಅಲ್ಲಿ 3 ಮಚ್ಚು ಬಿಟ್ಟು ಮತ್ತು ಒಂದು ಹೊಟ್ಟೆ ಮೇಲೆ ಒಂದು ಬಿಟ್ಟು ಅವನು ಹೋಗಿದ. ಇದಕ್ಕೆ ಮುಂಚೆ ಗಿರೀಶ್ ಅವರ ಅಣ್ಣ ಸತೀಶ್ ಅವನು ಮರ್ಡರ್ ಮಾಡಿದ 2020 ಇದೇ ರೀತಿ ಒಂದು ಬರ್ಬರ್ ಆಗಿ ಮರ್ಡರ್ ಮಾಡಿದ. ಅದಕ್ಕೆ ಮುಂಚೆ ಅವನು 307 ಮಾಡಿದ್ದಾನೆ. 2 307 ಅವನ ಮೇಲೆ ಇದೆ. 2 302 ಕೇಸ್ ಮೇಲೆ ಇದೆ. ಮತ್ತು ಜೈಲಿಂದ ಗಿರೀಶ್ ಅವರ ಫ್ಯಾಮಿಲಿ ಅವರಿಗೆ ಥ್ರೆಟ್ ಮಾಡಿದ್ದಾನೆ.
ಈತರ ಇವನು ದೊಡ್ಡ ಅಪರಾಧಿಗಳು ಮತ್ತೆ ನಮ್ಮ ಪೊಲೀಸ್ ಅವರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ ಮತ್ತು ಅಲ್ಲಿಂದ ಎಸ್ಕೇಪ್ ಮಾಡಕ್ಕೆ ಟ್ರೈ ಮಾಡುವಾಗ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಮತ್ತು ಅವರ ಸಿಬ್ಬಂದಿ ಅವರ ರಕ್ಷಣೆಗಾಗಿ ಸಿಪಿಐ ಚಿತ್ತಾಪುರ್ ಅವರ ಮೇಲೆ ಫೈರ್ ಮಾಡಿದ್ದಾರೆ ಈಗ ಎರಡು ಕೊಲೆಗಳನ್ನು ನೋಡಿದ್ರೆ ಬಹುತೇಕ